ನಮ್ಮ ಪ್ರಣಾಳಿಕೆ ಅಂಶಗಳನ್ನು ಖಂಡಿತ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಅದನ್ನು ಮೊದಲನೇ ಕ್ಯಾಬಿನೆಟ್ ಸಭೆಯಲ್ಲೇ ಜಾರಿ ಮಾಡ್ತೀವಿ ಅಂತ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಣಾಳಿಕೆಯಲ್ಲಿರುವಂತಹ ಎಲ್ಲ ಅಂಶಗಳನ್ನು ನಾವು ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಜಾರಿ ಮಾಡ್ತೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಣಾಳಿಕೆ ಕಮಿಟಿ ಚೇರ್ಪರ್ಸನ್ ಅದರ ಬಗ್ಗೆ ಹೇಳಿದ್ದಾರೆ. ಬಿಜೆಪಿ ಅವರು ಅದನ್ನೇ ಮುಂದಿಟ್ಕೊಂಡು ಜಗಳ ಹಚ್ಚಿ ಓಟ್ ಪಡೆಯೋದು ಸರಿಯಲ್ಲ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ. ಅದು ಯಥಾ ಪ್ರಕಾರ ಮೋದಿ ಸಾಹೇಬರು ಒಂದು ಸ್ಟೈಲ್ ಅದಲ್ಲ, ವಾರಂಟಿನೂ ಇಲ್ಲ ಗ್ಯಾರಂಟಿನೂ ಇಲ್ಲ, ಅವರು ಹೇಳ್ಕೊಂಡು ಹೋಗ್ತಾರೆ. ಬಟ್ ನಾವು ಇಲ್ಲಿ ನಮ್ಮ ರಾಜ್ಯದಾಗ ಮಾಡಿ ತೋರಿಸಿದ್ದೇವೆ, ಕೇಂದ್ರದಲ್ಲಿ ಕೂಡ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿ ತೋರಿಸಿದೆವು. ಏ ಪುಕ್ಕಟ್ಟೆ ಅನ್ನ ಇಷ್ಟು ಕೋಟಿ ಜನರಿಗೆ ಎಲ್ಲಿ ಕೊಡೋಕ್ಕಾಗ, ನರೇಗಾ ಎಲ್ಲಿ ಮಾಡೋಕ್ಕಾಗ್ತದೆ, ಫ್ರೀ ಎಜುಕೇಷನ್ ಎಲ್ಲಿ ಮಾಡೋಕ್ಕಾಗ್ತದೆ, ಬಟ್ ನಾವು ಮಾಡಿ ತೋರಿಸಿದೆವು. ಹಾಗೆ ಇದನ್ನು ಕೂಡ ಖಂಡಿತವಾಗಿ ನಾವು ಮಾಡ್ತೇವೆ. ಅದು ಯಥಾ ಪ್ರಕಾರ ಮೋದಿ ಸಾಹೇಬರು ಒಂದು ಸ್ಟೈಲ್ ಅದಲ್ಲ, ವಾರಂಟಿನೂ ಇಲ್ಲ ಗ್ಯಾರಂಟಿನೂ ಇಲ್ಲ, ಅವರು ಹೇಳ್ಕೊಂಡು ಹೋಗ್ತಾರೆ. ಬಟ್ ನಾವು ಇಲ್ಲಿ ನಮ್ಮ ರಾಜ್ಯದಾಗ ಮಾಡಿ ತೋರಿಸಿದ್ದೇವೆ, ಕೇಂದ್ರದಲ್ಲಿ ಕೂಡ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿ ತೋರಿಸಿದೆವು. ಏ ಪುಕ್ಕಟ್ಟೆ ಅನ್ನ ಇಷ್ಟು ಕೋಟಿ ಜನರಿಗೆ ಎಲ್ಲಿ ಕೊಡೋಕ್ಕಾಗ್ತದೆ, ನರೇಗಾ ಎಲ್ಲಿ ಮಾಡೋಕ್ಕಾಗ್ತದೆ. ಈಗ ಕಲಬುರಗಿಯಲ್ಲಿ ಒಂದು ನೇರ ಪ್ರಸಾರ ಕಾರ್ಯಕ್ರಮಗಳು ನಡೀತಾ ಇದೆ. ಕಾಂಗ್ರೆಸ್ನ ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇತರ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ಬನ್ನಿ ವೀಕ್ಷಿಸೋಣ. ಆ ಒಂದು ಹೆಣ್ಮಕ್ಳ ಜೊತೆಯಲ್ಲಿ ನಿಂತು ಫ್ರೀ ಸಿಲಿಂಡರ್ ಪುಕ್ಕಟ್ಟೆ ಸಿಲಿಂಡರ್ ಕೊಡ್ತೇವೆ. ನಮ್ಮ ತಾಯಿಂದರು ಒಲಿಯಲ್ಲಿ ಒಲಿ ಮುಂದೆ ಕುಂತು ಕಟ್ಟಿಗೆ ಹಚ್ಚಿ ಕುಳ್ಳ ಹಚ್ಚಿ ಅವ್ರು ರೊಟ್ಟಿ ಮಾಡೋದು ನೋಡಿದ್ರೆ, ಅವ್ರ ಅಡಿಗೆ ಮಾಡೋದು ನೋಡಿದ್ರೆ ಅವ್ರ ಕಣ್ಣ ನೀರೇನ್ ಬರ್ತದೆ ಅದು ನೋಡಿ ನನ್ನ ಕಣ್ಣಾಗೂ ನೀರು ಬರ್ತಾ ಇದೆ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಪುಕ್ಕಟ್ಟೆ ಸಿಲಿಂಡರ್ ಕೊಡ್ತೀನಿ, ಎಲ್ ಪಿ ಜಿ ಕೊಡ್ತೀನಿ ಅಂತ ಹೇಳಿದ್ರು. ಮಾರಾಯ ಒಂದ್ಸಾರಿ ಪುಕ್ಕಟ್ಟೆ ಕೊಟ್ಟು ಓಡ್ ತಗೊಂಡ, ಮರುದಿವಸನೆ 410 ರೂಪಾಯಿ ಸಿಲಿಂಡರ್ ಇವತ್ತು 1200 ರೂಪಾಯಿ ಆಗಿದೆ. ಇದು ನಿಜಾನೋ ಇಲ್ಲೋ? ನಿಜ ನಿಜ ಅಂದ್ರೆ ಸುಳ್ಳು ಎಷ್ಟು ಹೇಳ್ತಾರೆ. ಮೈ ಹರ ಕೆ ಜೇಬ್ ಮೇ 15-15 ಲಾಖ ಡಾಲೂಂಗ ಸಿಕ್ತಾ ನಿಮ್ಗ ಇಲ್ಲ? ಸಿಕ್ಕಿರ್ಬೇಕು ನೋಡಿ ಎಲ್ಲಾರ ನೀವು. ನಾ ಒಪ್ಪಲ್ಲ, ಯಾಕಂದ್ರೆ ಪಾಪ ಮೋದಿ ಹೆಂಗ್ ಸುಳ್ಳಾಡ್ತಾನ್ರಿ ಪ್ರಧಾನಮಂತ್ರಿ ನೋಡಿ. ಎಲ್ಲಾರ ನಿಮ್ ಮನೆಗೆ ಯಾರು ಮುಚ್ಚಿಟ್ಟಾರೆ ನೋಡಿ ಇಲ್ಲ? ಆಮೇಲೆ 2 ಕೋಟಿ ವರ್ಷ ನೌಕರಿ, 9 ವರ್ಷದಲ್ಲಿ 18 ಕೋಟಿ ನೌಕರಿ ಸಿಕ್ಕು ಏನ್ರಿ ನಿಮ್ಗ? ಅದಕ್ಕೆ ಇಲ್ಲ ಸ್ವಲ್ಪ ಇರು. ಅದಕ್ಕೆ ನಾವಂತೂ Article 371 ಜೇ ತಂದು ನಿಮ್ ಎಲ್ಲರೂ ಉದ್ದಾರ ಮಾಡಿದ್ದೇವೆ. ಅವ್ರೇನ್ ಮಾಡಿದಾರೆ ನಿಮ್ಗೆ? ಮೆಡಿಕಲ್, ಇಂಜಿನಿಯರಿಂಗ್, ಎಂಪ್ಲಾಯ್ಮೆಂಟ್ ಯಾರು ದೇಶದಾಗ ಯಾರು ಕೂಡ ಮಾಡಿಲ್ಲ. ಅದನ್ನ ನಾವು ಕಲಬುರಗಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಮಾಡಿ ತೋರಿಸಿದ್ದೇವೆ. ಅದಕ್ಕೆ ನಮ್ಮಲ್ಲಿ ಬರೇ 80-100 ಜನರಿಗೆ ಸಿಗ್ತಿತ್ತು ಮೆಡಿಕಲ್ ಸೀಟ್, ಇವತ್ತೆಷ್ಟು ಜನರಿಗೆ ಸಿಗ್ತದೆ? ಸುಮಾರು 1000 ಮಕ್ಕಳಿಗೆ ಪುಕ್ಕಟ್ಟೆ ಮೆಡಿಕಲ್ ಕಾಲೇಜ್, 6-7 ಸಾವಿರ ಇಂಜಿನಿಯರಿಂಗ್ ಸೀಟ್. ಇದು ನಮ್ಮ ಕೊಡುಗೆ ರೀ. ಇಂಥ ಕೆಲಸ ನಾವು ಮಾಡ್ತೇವೆ, ಮಾಡಿದ್ರು ನಾವೆಂದು ಹೇಳ್ಕೊಂಡಿಲ್ಲ, ನಾನು ಮಾಡಿನಂತೆ. ಇಲ್ಲಿ ಮೋದಿ ಮಹಾರಾಜ್ ಏನೂ ಹೇಳದೆ ಸುಳ್ಳು ಹೇಳ್ಕೊಂಡು ನಾನು ನಿಮಗೆ 2 ಕೋಟಿ ನೌಕರಿ ಕೊಡ್ತೀನಿ, 15 ಲಕ್ಷ ರೂಪಾಯಿ ತಂದು ಕೊಡ್ತೀನಿ, ಪುಕ್ಕಟ್ಟೆ ಸಿಲಿಂಡರ್ ಕೊಡ್ತೀನಿ, ಎಲ್ಲಿ ಹೋದಪ್ಪ ಅವೆಲ್ಲ? ಆಮೇಲೆ ಇನ್ನೊಂದು ರೈತರ ನೋಡಿ, ನಿಮ್ಮ ಆಮದಾನಿ 2 ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರ ಇಲ್ಲ ಕೇಳಿರ್ಬೇಕು.
ಯಾಕೋ ರೈತರು ಇಲ್ಲಿ ಕುಂತಾರೆ ಏನೂನೇ ಹೇಳಲ್ಲ. ನಿಮ್ಗೇನು ಕದ್ದು ಕಿದ್ದು ಕೊಟ್ಟನೇನು? ಎರಡು ಪಟ್ಟ ನಿಮ್ಮ ಆಮದಾನಿ ಮಾಡ್ತೀನಿ ಅಂತ ಹೇಳ್ದ. ಎಲ್ಲಪ್ಪ ನಿಮ್ಮ ಆಮದಾನಿ ಡಬಲ್ ಆಗ್ಯದ? ನೀವು ಆಗಿಲ್ಲ ಅಂದ್ರೆ ಕೈ ಹತ್ತಿರ ಯಾರ್ಯಾರಿದ್ರಿ? ಇದು ರೈತರದು ಆಮದಾನಿ ಡಬಲ್ ಆಗಲಿಲ್ಲ. ಗೊಬ್ಬರು ಫರ್ಟಿಲೈಸರ್ ಕೊಡ್ತೀನಂದ, ಫರ್ಟಿಲೈಸರ್ GST ಹೆಚ್ಚು ಮ್ಯಾಲೆ ಇರ್ತಾ ಇದೆ. ಪೆಸ್ಟಿಸೈಡು ನಿಮಗೆ ಫ್ರೀ ಮಾಡ್ತೀನಿ ಅಂತ ಹೇಳ, ಅದನ್ನು ಮ್ಯಾಲೆ. ಪ್ರತಿ ಒಂದು ವಸ್ತು ಬೆಲೆ ಇವತ್ತು ಏರ್ತಾ ಹೋಗಿದೆ. ಹಾಲಿನ ಬೆಲೆ, ಬ್ಯಾಳಿ ಬೆಲೆ, ಎಣ್ಣೆ ಬೆಲೆ, ಮಕ್ಕಳು ಬರೀತಕ್ಕಂತ ಪೆನ್ಸಿಲ್ ಬೆಲೆ, ಪೇಪರ್ ಬೆಲೆ, ಮೊಸರಿನ ಬೆಲೆ, ಎಲ್ಲ